ओम उदुत्यं जात वेदसं देवं वहन्ति केतवः दृशे विश्वाय सूर्यं अपत्येताय वो यथा नक्षत्रायन्त्यक्तुभिः सूराय विश्वचक्षसे श्री गुरुभ्यो नमः हरिः ओम। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ತೃಪ್ತಿದಾಯಕ, ಆರೋಗ್ಯದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಆರೋಗ್ಯಂ ಭಾಸ್ಕರಾದಿಚ್ಚೇತ್ ಶ್ರಿಯಮಿಚ್ಚೇತ್ ಉತಾಶನಃ, ಜ್ಞಾನಂ ಮಹೇಶ್ವರಾದಿಚ್ಚೇತ್ ಮೋಕ್ಷಮಿಚ್ಚೇತ್ ಜನಾರ್ದನಃ ಅಂತ ಹೇಳಿ ಒಂದು ವಾಕ್ಯ. ಇದರಲ್ಲಿ ಪ್ರಥಮವಾಗಿ ಬರುವಂಥದ್ದು ಆರೋಗ್ಯಂ ಭಾಸ್ಕರಾದಿಚ್ಚೇತ್. ನಮ್ಮ ಜೀವನದಲ್ಲಿ ಆರೋಗ್ಯವನ್ನು ಮಹಾಭಾಗ್ಯ ಅಂತ ಹಿರಿಯರು ನಮ್ಗೆ ಹೇಳಿದ್ರು. ಅದು ನಿಜಾನೇ. ಆರೋಗ್ಯ ಒಂದಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಸಂಪಾದನೆ ಮಾಡಬಹುದು. ಅಂಥ ಆರೋಗ್ಯವನ್ನು ಪ್ರತಿನಿತ್ಯ ನಮಗೆ ಪ್ರಸಾದ ಮಾಡುವಂತಹ ಭಗವಂತ ಯಾರು ಅಂದರೆ ಆ ಸೂರ್ಯನಾರಾಯಣ. ಅಂಥ ಸೂರ್ಯನಾರಾಯಣನ ಕುರಿತಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿನಿತ್ಯ ಬೆಳಗ್ಗೆ ನಾವು ಕೇಳುವಂತಹದ್ದು ನಮ್ಮ ಒಂದು ಆರೋಗ್ಯದ ವೃದ್ಧಿಗೋಸ್ಕರ ಮಾಡುವಂತಹ ಒಂದು ಕ್ರಿಯೆ. ಹಾಗಾಗಿ ಇವತ್ತು ಈ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ತಿರ್ತಕ್ಕಂಥ ವಿಷಯ, ಆರೋಗ್ಯವನ್ನು ಬಯಸುವವರು ಪ್ರತಿನಿತ್ಯ ನಾನು ಆರೋಗ್ಯವಂತನಾಗಿರಬೇಕು, ಯಾವುದೇ ರೀತಿಯಂಥ ರೋಗ ಬಾಧೆಗಳು ನಖಾದಿ ಶಿಖ ಪರ್ಯಂತಂ ಶಿಖಾದಿ ಪಾದ ಪರ್ಯಂತಂ ಅಂದರೆ ತಲೆ ಕೂದಲಿಂದ ಕೈ ಬೆರಳುಗಳವರೆಗೂ, ಕೈ ಬೆರಳುಗಳಿಂದ ಮತ್ತೆ ಕಾಲಿನ ಬೆರಳುವರೆಗೂ ಯಾವುದೇ ರೋಗ ಇರಲಿ, ಅದು ಪಾದ ರೋಗ ಇರಲಿ ಅಥವಾ ಉದರ ರೋಗ ಇರಲಿ ಅಥವಾ ಜಠರ ರೋಗ ಇರಲಿ ಅಥವಾ ಹೃದಯ ರೋಗ ಇರಲಿ, ಕಂಠ ರೋಗ ಇರಲಿ, ನಯನ ರೋಗ ಇರಲಿ ಅಥವಾ ಶಿರ ರೋಗ ಇರಲಿ ಅಥವಾ ಯಾವುದೇ ರೀತಿಯಂಥ ಈ ಕ್ಯಾನ್ಸರ್ ಆಗ್ಬೋದು, ಶುಗರು, ಬಿ ಪಿ ಇತ್ಯಾದಿಗಳು ಯಾವುದೂ ಕೂಡ ನಮ್ಮನ್ನು ಕಾಟ ಕೊಡಬಾರದು, ನಮ್ಮ ಶರೀರಕ್ಕೆ ಉಪದ್ರವ ಆಗಬಾರದು ಅನ್ನೋಂಥ ಉದ್ದೇಶಕ್ಕೆ ಪ್ರತಿನಿತ್ಯ ಭಗವಂತನಾಗಿರ್ತಕ್ಕಂಥ ಪ್ರತ್ಯಕ್ಷ ದೇವತಾ ಸೂರ್ಯ ಅಂತ ಹೇಳಿ ಆ ಸೂರ್ಯನನ್ನು ಆರಾಧನೆ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಬೆಳಗಿನ ಜಾವ ನೀವೇನು ಮಾಡಬೇಕು, ಬೇಗ ಎದ್ದೇಳಬೇಕು. ಸುಮಾರು 5-5:30 ಒಳಗೆ ಎದ್ದು ನೀವು ಶುದ್ಧವಾಗಿ ವಿಶೇಷವಾಗಿ ಈ ಒಂದು ಸೂರ್ಯನಾರಾಯಣನ ಆರಾಧನೆ ಮಾಡುವಂಥದ್ದು ನಿಮ್ಮ ಮನೆಯ ಹೊರಗಡೆ ತುಳಸಿ ಗಿಡದ ಹತ್ರನೋ ಅಥವಾ ಟೆರೆಸ್ಗೆ ಹೋಗಿನೋ ಅಥವಾ ಮುಂದೆ ಯಾವುದಾದ್ರೂ ಬಯಲು ಗ್ರೌಂಡ್ ಥರ ಇತ್ತಂದರೆ ಅಂಥ ಜಾಗಕ್ಕೆ ಒಂದು ತಾಮ್ರದ ಚೊಂಬಲಿ ನೀರು ತಗೊಂಡು ಹೋಗಿ ನೀವು ವಿಶೇಷವಾಗಿ ಆ ಸೂರ್ಯನಾರಾಯಣನ ಕುರಿತಾಗಿ ಪ್ರಾರ್ಥನೆ ಮಾಡುವಂಥದ್ದು. ಅದರಲ್ಲಿ ಸೂರ್ಯನನ್ನು ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ಆದಿತ್ಯ ಹೃದಯ ಸ್ತೋತ್ರ ಅನ್ನುವಂಥದ್ದು ಹೇಳಬೇಕು ಅಂತ ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಕನಿಷ್ಠ ಪಕ್ಷ ಅದನ್ನು ಕೇಳುವಂಥದ್ದು. ನಾನು ನಿಮ್ಗೆ ಹೇಳ್ತೀನಿ ವೀಕ್ಷಕರೇ, ಪ್ರತಿನಿತ್ಯ ಬೆಳಗ್ಗೆ ನೀವೆದ್ದು ಸುಮಾರು 6 ಗಂಟೆ ಸೂರ್ಯೋದಯ ಸಮಯಕ್ಕೆ ಸರಿಯಾಗಿ ನೀವು ಸ್ವಾಮಿಯನ್ನು 12 ನಮಸ್ಕಾರವನ್ನು ಮಾಡಬೇಕು. ಒಟ್ಟು 12 ನಮಸ್ಕಾರವನ್ನು ಮಾಡಬೇಕು. ನಿಂತಲ್ಲೇ 1 ಪ್ರದಕ್ಷಿಣೆ ಮಾಡುವಂಥದ್ದು, 3 ಪ್ರದಕ್ಷಿಣೆ ಅಲ್ಲ, 1 ಪ್ರದಕ್ಷಿಣೆ ಮಾಡುವಂಥದ್ದು, ನಮಸ್ಕಾರ ಮಾಡುವಂಥದ್ದು. ಆ ರೀತಿಯಾಗಿ 12 ನಮಸ್ಕಾರಗಳನ್ನು ಮಾಡಬೇಕು. ಹೇಗೆ 12 ನಮಸ್ಕಾರ? ನಾನು ಒಂದೊಂದಾಗಿ ಹೇಳ್ತಾ ಬರ್ತೀನಿ. ನೀವೀಗ ನಿಂತ್ಕೊಂಡಿದ್ದೀರಾ ಅಂತಲೇ ಭಾವನೆ ಮಾಡ್ಕೊಳ್ಳಿ. ಈ ವಿಡಿಯೋನ ಈ ಸಮಯಕ್ಕೆ ಆನ್ ಮಾಡಿಕೊಂಡಾಗ ಈ ಒಂದು ಟೈಮ್ ನೋಡ್ಕೊಳ್ಳಿ, ಎಷ್ಟು ಟೈಮಲ್ಲಿ ನಮಸ್ಕಾರ ಮಾಡ್ಬೋದು ಅಂತ. 1 ಪ್ರದಕ್ಷಿಣೆ ಮಾಡುವಂಥದ್ದು ಭಗವಂತನಿಗೆ ನಮಸ್ಕಾರ ಮಾಡುವಂಥದ್ದು. ಮೊದಲನೇ ನಮಸ್ಕಾರ, ಓಂ ಮಿತ್ರಾಯ ನಮಃ, 1 ನಮಸ್ಕಾರವನ್ನು ಮಾಡುವಂಥದ್ದು. 1 ಪ್ರದಕ್ಷಿಣೆ ಕೆಳಗಡೆ ಬಿದ್ದು, ಹೆಣ್ಣು ಮಕ್ಕಳಾದರೆ ಮೊಣಕಾಲು ನಮಸ್ಕಾರ, ಗಂಡು ಮಕ್ಕಳಾದರೆ ಸಾಷ್ಟಾಂಗ ನಮಸ್ಕಾರ, ಅದು ಸೂರ್ಯನನ್ನು ನೋಡಿ ಪೂರ್ವಕ್ಕೆ ನಮಸ್ಕಾರ ಮಾಡುವಂಥದ್ದು. 2ನೇದು ಓಂ ಸೂರ್ಯಾಯ ನಮಃ. 3ನೇದು ಓಂ ಭಾನವೇ ನಮಃ. 4ನೇ ನಮಸ್ಕಾರ ಓಂ ಖಗಾಯ ನಮಃ. 5ನೇ ನಮಸ್ಕಾರ ಓಂ ಪೂಷ್ಣೇ ನಮಃ. 6ನೇ ನಮಸ್ಕಾರ ಓಂ ಹಿರಣ್ಯ ಗರ್ಭಾಯ ನಮಃ. 7ನೇ ನಮಸ್ಕಾರ ಓಂ ಮರೀಚಯೇ ನಮಃ. 8ನೇ ನಮಸ್ಕಾರ ಓಂ ಆದಿತ್ಯಾಯ ನಮಃ. 9ನೇ ನಮಸ್ಕಾರ ಓಂ ಸವಿತ್ರೇ ನಮಃ. ಮತ್ತೆ 10ನೇ ನಮಸ್ಕಾರ ಓಂ ಅರ್ಕಾಯ ನಮಃ. ಮತ್ತೆ ವಿಶೇಷವಾಗಿ 11ನೇ ನಮಸ್ಕಾರ ಓಂ ಭಾಸ್ಕರಾಯ ನಮಃ. 12ನೇ ನಮಸ್ಕಾರ ಓಂ ಶ್ರೀ ಸೂರ್ಯನಾರಾಯಣಾಯ ನಮಃ. ಒಟ್ಟು 12 ನಮಸ್ಕಾರ.
ವಿಶೇಷವಾಗಿ ಈ 12 ನಾಮಗಳನ್ನು ಹೇಳಿಕೊಂಡು 12 ನಮಸ್ಕಾರ ಮಾಡುವಂತದ್ದು ಬಹಳ ವಿಶೇಷವಾಗಿರತಕ್ಕಂತದ್ದು ಇದರಲ್ಲಿ ಪೂಷ್ಣೇ ನಮಃ ನಾನು ನಿಮಗೆ ಹೇಳಲಿಲ್ಲ ಯಾಕೆ ಪೂಷ್ಣೇ ನಮಃ ಹೇಳಲಿಲ್ಲ ಅಂತಂದ್ರೆ ಸೂರ್ಯ ನಾರಾಯಣನನ್ನ ಅಂದ್ರೆ ಸೂರ್ಯನನ್ನ ನಾರಾಯಣ ಅಂತ ಕರೀತೀವಿ ಹಾಗಾಗಿ ಆ ಪೂಷ್ಣೇ ನಮಃ ಅನ್ನುವಂತ ಜಾಗದಲ್ಲಿ ಸೂರ್ಯ ನಾರಾಯಣಾಯ ನಮಃ ಅಂತ ಕೊನೆಯದಾಗಿ ಹೇಳುವಂತದ್ದು ಹಾಗಾಗಿ 12 ನಮಸ್ಕಾರದಲ್ಲಿ ಪೂಷ್ಣೇ ನಮಃ ತೆಗೆದು ಸೂರ್ಯ ನಾರಾಯಣಾಯ ನಮಃ ಅನ್ನುವಂತ ವಾಕ್ಯವನ್ನು ನಾನು ಕೊಟ್ಟಿದ್ದೇನೆ ಅದಕ್ಕೆ ಒಂದೊಂದು ಪ್ರದಕ್ಷಿಣೆ ಮಾಡುವಂತದ್ದು ಒಂದೊಂದು ನಮಸ್ಕಾರ ಮಾಡುವಂತದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇದನ್ನು ಮಾಡಬೇಕು ಇದಾದ ಮೇಲೆ ಏನು ಮಾಡಬೇಕು ನೀವು ಕೆಳಗಡೆ ಕೂತ್ಕೊಳ್ಳೋಕ್ಕಾದರೆ ಕೆಳಗಡೆ ಚಕ್ಕಮಟ್ಲು ಹಾಕ್ಕೊಂಡು ಕೂತ್ಕೊಳ್ಳಿ ಕೆಳಗಡೆ ಒಂದು ವಸ್ತ್ರ ಇರಲಿ ಅಥವಾ ಮ್ಯಾಟ್ ಇರಲಿ ಚಾಪೆ ಇರಲಿ ಏನಾದರೂ ಇರಲಿ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಕನಿಷ್ಠ ಪಕ್ಷ ಚೇರ್ ಮೇಲೆ ಆದರೂ ಕೂತ್ಕೊಳ್ಳಿ ಸೂರ್ಯ ನಮಸ್ಕಾರ ಬೆಳಗ್ಗೆ 7:30 to 8 ಒಳಗೆ ಮುಗಿಸ್ಕೊಳ್ಬೇಕು ಅದು ಬಂದು ರೋಗಗ್ರಸ್ತರಿಗೆ ಆಗದೇ ಇರೋಂಥವ್ರಿಗೆ ಚೆನ್ನಾಗಿ ಆರೋಗ್ಯವಾಗಿರ್ತಕ್ಕಂಥವ್ರು 6 ಬೆಳಗ್ಗೆನೇ ಮಾಡಬೇಕು ಅದು ತುಂಬ ಮುಖ್ಯವಾಗುತ್ತೆ ಈಗ ಆದಿತ್ಯ ಹೃದಯ ಸ್ತೋತ್ರವನ್ನು ನಾನು ಪಾರಾಯಣ ಮಾಡ್ತೇನೆ ಆ ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿನಿತ್ಯ ನೀವು ಕೇಳುವಂಥದ್ದು ಬಹಳ ವಿಶೇಷ ಓಂ ಆದಿತ್ಯ ಹೃದಯ ಸ್ತೋತ್ರಂ ಧ್ಯಾನಂ ಜಯತು ಜಯತು ಸೂರ್ಯಃ ಸಪ್ತಲೋಕೈಕ ದೀಪಂ ಕಿರಣ ಶಮಿತ ಪಾಪಂ ಕ್ಲೇಶಸ್ಯ ದುಃಖಸ್ಯ ನಾಶಂ ಅರುಣ ನಿಗಮ ಗಮ್ಯಂ ಚಾದಿಮಾದಿತ್ಯ ಮೂರ್ತಿಂ ಸಕಲ ಭುವನ ವಂದ್ಯಂ ಭಾಸ್ಕರಂ ತಂ ನಮಾಮಿ ನಮಸ್ಸವಿತ್ರೇ ಜಗದೇಕ ಚಕ್ಷುಷೇ ಜಗತ್ ಪ್ರಸೂತಿ ಸ್ಥಿತಿ ನಾಶ ಹೇತವೇ ತ್ರಯೀಮಯಾಯ ತ್ರಿಗುಣಾತ್ಮಧಾರಿಣೇ ವಿರಿಂಚಿ ನಾರಾಯಣ ಶಂಕರಾತ್ಮನೇ ತತೋ ಯುದ್ಧ ಪರಿಶ್ರಾಂತಂ ಸಮರೆ ಚಿಂತಯಾ ಸ್ಥಿತಂ ರಾವಣಂ ಜಾಗ್ರತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ ದೈವತೈಶ್ಚ ಸಮಾಗಮ್ಯ ದ್ರಷ್ಟುಮಭ್ಯಾಗತೋರಣಂ ಉಪಾಗಮ್ಯಾಬ್ರವೀದ್ರಾಮ ಮಗಸ್ತ್ಯೋ ಭಗವಾನ್ ಋಷಿಃ ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಏನ ಸರ್ವಾನರೀನ್ ವತ್ಸ ಸಮರೆ ವಿಜಯಿಷ್ಯಸಿ ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ ಸರ್ವಮಂಗಲಮಾಂಗಲ್ಯಂ ಸರ್ವಪಾಪ ಪ್ರಣಾಶನಂ ಚಿಂತಾಶೋಕ ಪ್ರಶಮನಂ ಆಯುರ್ವರ್ಧನಮುತ್ತಮಂ ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ ಸರ್ವದೇವಾತ್ಮಕೋಹ್ಯೇಶ ತೇಜಸ್ವೀರಶ್ಮಿಭಾವನಃ ಸರ್ವದೇವಾತ್ಮಕೋಹ್ಯೇಶ ತೇಜಸ್ವೀರಶ್ಮಿಭಾವನಃ ಏಷ ದೇವಾಸುರಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿಃ ಏಷ ಬ್ರಹ್ಮಾ ಚ ವಿಷ್ಣುಶ್ಚ ಶಿವಸ್ಕಂದಃ ಪ್ರಜಾಪತಿಃ ಮಹೇಂದ್ರೋ ಧನದಃ ಕಾಲೋ ಯಮೋ ಸೋಮೋ ಹ್ಯಪಾಂಪತಿಃ ಪಿತರೋ ವಸವಃ ಸಾಧ್ಯ ಹ್ಯಶ್ವಿನೋ ಮರುತೋ ಮನುಃ ವಾಯುರ್ವನ್ಹಿಃ ಪ್ರಜಾಪ್ರಾಣ ಋತುಕರ್ತಾ ಪ್ರಭಾಕರಃ ಆದಿತ್ಯಃ ಸವಿತಾ ಸೂರ್ಯಃ ಖಗಃ ಪೂಷಾ ಗಭಸ್ತಿಮಾನೇ ಸುವರ್ಣ ಸದೃಶೋ ಭಾನುರ್ವಿಶ್ವರೇತಾ ದಿವಾಕರಃ ಹರಿರಶ್ವಸಹಸ್ರಾರ್ಚಿಃ ಸಪ್ತಸಪ್ತಿರ್ಮರೀಚಿಮಾನ್ ತಿಮಿರೋನ್ಮಥನಃ ಶಂಭುಃ ಸ್ವಷ್ಟಾಮಾರ್ತಾಂಡ ಅಂಶುಮಾನ್ ಹಿರಣ್ಯಗರ್ಭಶಿಶಿರಸ್ತಪನೋ ಭಾಸ್ಕರೋ ರವಿಃ ಅಗ್ನಿಗರ್ಭೋದಿತೇಃ ಪುತ್ರಃ ಶಂಖಃ ಶಿಶಿರನಾಶನಃ ವ್ಯೋಮನಾಥಸ್ತಮೋ ಭೇದಿ ಋಗ್ಯಜುಸ್ಸಾಮಪಾರಗಃ ಘನವೃಷ್ಟಿರಪಾಂ ಮಿತ್ರೋ ವಿಂಧ್ಯವೀತೀಪ್ಲವಂಗಮಃ ಆತಪೀ ಮಂಡಲೀ ಮೃತ್ಯುಃ ಪಿಂಗಲಃ ಸರ್ವತಾಪನಃ ಕವಿರ್ವಿಶ್ವೋ ಮಹಾತೇಜಃ ರಕ್ತಃ ಸರ್ವಭವೋದ್ಭವಃ ನಕ್ಷತ್ರಗ್ರಹತಾರಾಣಾಂ ಅಧಿಪೋ ವಿಶ್ವಭಾವನಃ ತೇಜಸಾಮಪಿ ತೇಜಸ್ವೀ ದ್ವಾದಶಾತ್ಮನ್ನಮೋಸ್ತುತೇ ನಮಃ ಪೂರ್ವಾಯ ಗಿರಯೇ ಪಶ್ಚಿಮಾಯಾದರಯೇ ನಮಃ ಜ್ಯೋತಿರ್ಗಣಾನಾಂ ಪತಯೇ ದಿನಾಧಿಪತಯೇ ನಮಃ ಜಯಾಯ ಜಯಭದ್ರಾಯ ಹರ್ಯಶ್ವಾಯ ನಮೋ ನಮಃ ನಮೋ ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ ನಮ ಉಗ್ರಾಯ ವೀರಾಯ ಸಾರಂಗಾಯ ನಮೋ ನಮಃ ನಮಃ ಪದ್ಮ ಪ್ರಬೋಧಾಯ ಮಾರ್ತಾಂಡಾಯ ನಮೋ ನಮಃ ಬ್ರಹ್ಮೇಶಾನಾಚ್ಯುತೇಶಾಯ ಸೂರ್ಯಾಯಾದಿತ್ಯ ವರ್ಚಸೇ ಭಾಸ್ವತೆ ಸರ್ವಭಕ್ಷಾಯ ರೌದ್ರಾಯ ವಪುಷೇ ನಮಃ
तमोघ्नाय हिमघ्नाय शत्रुघ्नाय मितात्मने कृतघ्नघ्नाय देवाय ज्योतिषां पतये नमः तप्तचामीकराभाय वह्नये विश्वकर्मणे समस्तमोभिनिघ्नाय रुचये लोकसाक्षिणे नाशयत्येष वैभूतं तदेव सृजति प्रभुः पायत्येष तपस्येष वर्षत्येष गभस्तिभिः एष सप्तेषु जागर्ति भूतेषु परिनिष्ठितः एष एवाग्निहोत्रञ्च फलं चैवाग्निहोत्रिणां वेदाश्च कृतवश्चैव क्रतूनां फलमेव च यानि कृत्यानि लोकेषु सर्व एष रविः प्रभुः अथ फलश्रुतिः येन मापत्सु कृच्छ्रेषु कान्तारेषु भयेषु च येन मापत्सु कृच्छ्रेषु कान्तारेषु भयेषु च कीर्तयन् पुरुषः कश्चिन्न वसीदति राघवः पूजयस्वैनमेकाग्रो देवदेवं जगत्पतिम् एतत्त्रिगुणितं जप्त्वा युद्धेषु विजयष्यसि अस्मिन् क्षणे महाबाहो रावणं त्वं वधिष्यसि एवमुक्त्वा तदागस्त्यो जगाम च यथागतम् एतत् श्रुत्वा महातेजा नष्टशोको भवत्तदा धारयामास सुप्रीतो राघवः प्रयतात्मवान् आदित्यं प्रेक्ष्य जप्त्वा तु परं हर्षमवाप्तवान् त्रिराचम्य शुचिर्भूत्वा धनुरादाय वीर्यवान् रावणं प्रेक्ष्य हृष्ट्यात्मा युद्धाय समुपागतं सर्वयत्नेन महता वधे तस्य धृतोऽभवत् अथ रविरवदन् निरीक्ष्य रामं मुदितमनाः परमं प्रहृष्यमाणः निशिचरपतिसंक्षयं विदित्वा सुरगणमध्यगतो वचस्त्ववेति इति आदित्यहृदयस्तोत्रं सम्पूर्णम्। ಮುಖ್ಯವಾಗಿ ಯಾರ್ಯಾರಿಗೆ ಕಣ್ಣು ಚರ್ಮ ಮತ್ತು ಹೃದಯ ಸಂಬಂಧಪಟ್ಟಂಥ ರೋಗಗಳಿದೆಯೋ ಅಂಥವರು ಪ್ರತಿನಿತ್ಯ ಇದನ್ನು ಮಾಡಲೇಬೇಕಾಗುತ್ತೆ। ಆದಿತ್ಯ ಹೃದಯವನ್ನು ಪ್ರತಿನಿತ್ಯ ಕೇಳೋದ್ರಿಂದ ಖಂಡಿತವಾಗಲೂ ನಿಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ। ಸದಾಕಾಲ ಈ ಒಂದು ಮಂತ್ರವನ್ನು ಕೇಳಿ, ಈ ಶ್ಲೋಕವನ್ನು ಕೇಳಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ। ನಿಮ್ಮ ಏನಾದರೂ ಸಂದೇಹಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದನ್ನು ರಿಪ್ಲೈ ಮಾಡ್ತೀನಿ। ಯಾವುದೇ ಕಾರಣಕ್ಕೂ ಸಂಜೆ ಹೊತ್ತು ಮಾಡೋಕೆ ಹೋಗ್ಬೇಡಿ, ಬೆಳಗ್ಗೆ 8 ಗಂಟೆ ಒಳಗೆ ಮಾಡಬೇಕು। ಅದು ಕೂಡ ಆರೋಗ್ಯವಾಗಿರೋರು ಬೆಳಗ್ಗೆ 6 ಗಂಟೆಗೆ ಮಾಡಬೇಕು। ಸ್ವಲ್ಪ ಶ್ರಮ ಇರೋಂಥವರು ಬೆಳಗ್ಗೆ 1:30, 7, 7:30, 8 ಗಂಟೆ ಒಳಗೆ ಇದನ್ನು ಮುಗಿಸ್ಕೊಳ್ಬೇಕು। ಒಳ್ಳೆಯದಾಗಲಿ, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ। ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ನಿಮಗೆಲ್ಲರಿಗೂ ಸದಾಕಾಲ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು।